ಅನ್ಲಾಕ್ ಆಗಿರುವಂತ ಜಿಲ್ಲೆಗಳಲ್ಲಿ ಸಂಚಾರ ಈಗ ಆಲ್ರೆಡಿ ಆರಂಭವಾಗಿರುವಂತದ್ದು ಸೆಮಿಲಾಕ್ ಆಗಿರುವಂತ ಜಿಲ್ಲೆಗಳಲ್ಲಿ ಕೆಲವೊಂದು ಕಡೆ ಮಾತ್ರ ಸಂಚಾರ ಆರಂಭವಾಗಿದೆ ನಾವು ಚಿತ್ರದುರ್ಗಕ್ಕೆ ಹೋಗೋದಾದ್ರೆ ಚಿತ್ರದುರ್ಗದಲ್ಲೂ ಕೂಡ ಅಷ್ಟೇ ಬೆಳಗ್ಗೆಯಿಂದಲೇ ರೋಡಿಗೆ ಇಳಿದಿದ್ದಾವೆ ಕೆಎಸ್ಆರ್ಟಿಸಿ ಬಸ್ಗಳು ಸಾಮಾಜಿಕ ಅಂತರ ಮಾಸ್ಕ್ ಅನ್ನು ಧರಿಸಿ ಪ್ರಯಾಣಿಸುವಂತೆ ಸೂಚನೆಯನ್ನು ಕೂಡ ಪ್ರತಿ ಬಸ್ ನಿಲ್ದಾಣದಲ್ಲೂ ನೀಡಲಾಗ್ತಾ ಇದೆ ಒಂದು ಬಸ್ಸಿನಲ್ಲಿ ಶೇಕಡಾ 50 ರಷ್ಟು ಜನ ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಇರುವಂತದ್ದು ಬೆಂಗಳೂರು ಬಳ್ಳಾರಿ ಶಿವಮೊಗ್ಗ ದಾವಣಗೆರೆ ಇಲ್ಲೆಲ್ಲ ಕಡೆನೂ ಕೂಡ ಬಸ್ಸುಗಳು ಸಂಚಾರವನ್ನ ಆರಂಭ ಮಾಡಿದವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗಿದೆ ಗದಗದ ಹಳೆ ಬಸ್ ನಿಲ್ದಾಣಕ್ಕೆ ತೆರಳುವ ಬಸ್ಗಳು ಫುಲ್ ರಶ್ ಆಗಿದ್ದಾವೆ ಈ ಹಿನ್ನೆಲೆಯಲ್ಲಿ ಜನ ಆಟೋದಲ್ಲಿ ಮುಗಿಬಿದ್ದು ಪ್ರಯಾಣವನ್ನ ಮಾಡಿರುವಂತದ್ದು ಒಂದಕಡೆ ಬಸ್ ರೋಡಿಗೆ ಇಳಿತಿದ್ದಂತೆ ಪ್ರಯಾಣಿಕರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಕಂಟ್ರೋಲ್ ಮಾಡಕ್ಕೆ ಆಗದಿರುವಂತ ಪರಿಸ್ಥಿತಿ ಏಕೆಂದರೆ ಕಡಿಮೆ ಬಸ್ಗಳು ಒಂದಕಡೆ ಮತ್ತು ಒಂದಕಡೆ ಎಲ್ಲರೂ ಒಟ್ಟಿಗೆ ಹೋಗಿಬಿಡಬೇಕು ಅನ್ನುವ ರೀತಿಯಲ್ಲಿ ಬಸ್ಗಳನ್ನ ಹತ್ತಿಕೊಂಡು ಹೋಗ್ತಾ ಇದ್ದಾರೆ ನಿಂತ್ಕೊಂಡು ಪ್ರಯಾಣ ಮಾಡಂಗಿಲ್ಲ ಕಂಪ್ಲೀಟ್ ಆಗಿ ಇರುವಂತ ಎಲ್ಲಾ ಸೀಟುಗಳು ಕೂಡ ಭರ್ತಿ ಆಗಂಗಿಲ್ಲ ಅಂತ ಹೇಳಿದೆ ಸರ್ಕಾರ ಬಸ್ ಸಂಚಾರಕ್ಕೆ ಅನುವು ಮಾಡಿ ಕೊಡುವಂತ ಸಂದರ್ಭದಲ್ಲಿ ಆದರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಮಾತ್ರ ಈ ಒಂದು ನಿಯಮಗಳನ್ನು ಪಾಲನೆ ಮಾಡುವಂತದ್ದು ಕಷ್ಟ ಆಗಿದೆ ಮೊದಲೇ ಹಳ್ಳಿಗಳಿಗೆ ಎಲ್ಲೋ ಒಂದೊಂದು ಬಸ್ಗಳು ಹೋಗ್ತವೆ ಬೆಳಗ್ಗೆಯಿಂದ ಸಂಜೆವರೆಗೂ ಲೆಕ್ಕ ಹಾಕಿದ್ರೆ ಒಂದು 3 ಬಸ್ಗಳು ಓದಾವು ಸೋ ಈ ಟೈಮ್ ನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನ್ನು ಹತ್ತಿಸ್ಕೊಂಡು ಹೋಗಲೇಬೇಕಾದಂತ ಪರಿಸ್ಥಿತಿ ಆ ಒಂದು ಚಾಲಕರಿಗೆ ಮತ್ತೆ ಕಂಡಕ್ಟರ್ ಗೆ ಇದೆ ಇನ್ನೊಂದು ಕಡೆ ಬಸ್ಗಳೆಲ್ಲ ಫುಲ್ ರಶ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಆಟೋವನ್ನು ಕೂಡ ಅವಲಂಬಿಸ್ತಾ ಇದ್ದಾರೆ ಅಲ್ಲಿರುವಂತ ಪ್ರಯಾಣಿಕರು ನಗರದ ಪುಟ್ಟರಾಜು ಗವಾಯಿ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿಗೆ ತೆರಳುವಂತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಆದರೆ ಮಾಹಿತಿ ಕೊರತೆಯಿಂದ ಜನ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ರು ಗದಗದಲ್ಲಿ ನಂತರ ಹಳೆ ಬಸ್ ನಿಲ್ದಾಣಕ್ಕೆ ಹೋಗಲಿಕ್ಕೆ ಜನ ಆಟೋದ ಮೊರೆ ಹೋದ್ರು ಗದಗದ ಪರಿಸ್ಥಿತಿ ಇದು ರಾಯಚೂರಲ್ಲಿ ಇಂದಿನಿಂದ ಅನ್ಲಾಕ್ ಇದೆ ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿರುವಂತದ್ದು ಬಸ್ಗಳೆಲ್ಲವೂ ಕೂಡ ಫುಲ್ ಆಗ್ತಾ ಇದಾವೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಬರೋಣ ಕಳೆದ ಹಲವು ದಿನಗಳಿಂದ ಲಾಕ್ಡೌನ್ ನಿಮಿತ್ತ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದ ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣ ಇವತ್ತು ಪ್ರಯಾಣಿಕರ ಸಂಚಾರಕ್ಕೆ ಮುಕ್ತವಾಗಿ ತೆರೆದುಕೊಂಡಿದೆ ನಾವಿವತ್ತು ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿದ್ದೀವಿ ನಿಮಗೀಗ ಕಾಣಿಸ್ತಾ ಇರಬಹುದು ರಾಯಚೂರು ನಗರದಿಂದ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳೋದಕ್ಕೆ ಈಗಾಗಲೇ ಬಸ್ಗಳು ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ಬಂದು ನಿಂತಿರತಕ್ಕಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಗೋಚರವಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ಪ್ರಯಾಣಿಕರು ಸಹ ಬೆಳಗ್ಗಿನಿಂದಲೇ ಇವತ್ತು ಅನ್ಲಾಕ್ ಇರೋದ್ರಿಂದ ಬೆಳಗ್ಗಿನಿಂದಲೇ ಬಸ್ ನಿಲ್ದಾಣದಲ್ಲಿ ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಇವತ್ತು ನಿಲ್ದಾಣದ ಆವರಣದಲ್ಲಿ ಬಂದು ಕೂತಿರತಕ್ಕಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಗೋಚರವಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ರಾಯಚೂರಿನಿಂದ ಏನು 50ಕ್ಕೂ ಹೆಚ್ಚು ಬಸ್ಸುಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಊರುಗಳಿಗೆ ತೆರಳೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕೆಎಸ್ಆರ್ಟಿಸಿ ರಾಯಚೂರು ಗಡಿ ಜಿಲ್ಲೆಯಾಗಿರೋದ್ರಿಂದ ನೆರೆಯ ಆಂಧ್ರ ಪ್ರದೇಶಕ್ಕೂ ಕೂಡ ಬಸ್ನ ಸೌಕರ್ಯವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕಂಡುಬರುತ್ತದೆ ಈಗ ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಆಂಧ್ರ ಪ್ರದೇಶದ ಗದ್ವಾಲ್ ಮತ್ತು ಬೇರೆ ಬೇರೆ ಊರುಗಳಿಗೆ ತೆರಳೋದಕ್ಕೆ ಬಸ್ಗಳು ಬಂದು ನಿಂತಿರ್ತಕ್ಕಂಥ ದೃಶ್ಯಗಳು ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗಿವೆ ಬನ್ನಿ ಈ ಬಗ್ಗೆ ಪ್ರಯಾಣಿಕರು ಇದ್ದಾರೆ ಮಾತಾಡ್ಸೋಣ ನಾವು ಅಲ್ಲಿ ಡೈರಿನಲ್ಲಿ ವರ್ಕ್ ಮಾಡ್ತೀವಿ ಈ ವೀಕ್ಲಿ ಆಫ್ ಇದ್ದಿದ್ದಕ್ಕೆ ಬಂದಿದ್ವಿ ಈಗ ಮಂಡೆ ಅಲ್ವಾ ಡ್ಯೂಟಿಗೆ ಹೋಗ್ತಾ ಇದ್ದೀವಿ ನಾವು ಬರೋದೇ ಕಡಿಮೆ ಮಾಡಿದ್ವಿ ಈಗ ಸುಮಾರು 15 20 ದಿನ ಆಯಿತು ಬಂದಿಲ್ಲ ಈಗ ಕರೋನಾ ಆಗಿದ್ದಕ್ಕೂ ಒಂದು ಬಸ್ ಬಂದಿದ್ದಕ್ಕೂ ಬಂದಾಗಿದ್ದಕ್ಕೂ ಒಂದು ರೀಸನ್ ಇದೆ ಕರೋನಾ ಆಗಿದ್ದು ಬಸ್ ಇರೋದ್ರಿಂದ ಕಡಿಮೆ ಆಗಿದೆ ಪರವಾಗಿಲ್ಲ ಈಗಿನ ಬಸ್ ಜನ ಓಡಾಡ್ತಿದ್ದಾವೆ ಈಗ ಅನುಕೂಲ ಆಗಿದೆ ಈಗ 10 ನಿಮಿಷ ಬರ್ತೀನಂತ ಇದು ಪ್ರಯಾಣಿಕರ ಮಾತು ಇದೇ ರೀತಿಯಾಗಿ ಅನೇಕ ಪ್ರಯಾಣಿಕರು ಕೂಡ ಇವತ್ತು ಲಾಕ್ಡೌನ್ ಅನ್ಲಾಕ್ ಆಗಿರೋದ್ರಿಂದ ಬೇರೆ ಬೇರೆ ತಮ್ಮ ಊರುಗಳಿಗೆ ಸಂಚರಿಸೋದಕ್ಕೆ ಇವತ್ತು ಬಸ್ಗಳಿಗಾಗಿ ಕಾಯ್ತಾ ಕೂತಿರ್ತಕ್ಕಂಥ ದೃಶ್ಯಗಳು ಕಂಡುಬರ್ತವೆ ರಾಯಚೂರಿನಿಂದ ವಿಶ್ವನಾಥ್ ಉಗಾರ್ ನ್ಯೂಸ್ 18 ಬೆಂಗಳೂರಿನ ಪಕ್ಕದ ಜಿಲ್ಲೆ ರೇಷ್ಮೆ ನಗರಿ ಅಂತ ಕರೆಸಿಕೊಳ್ಳುವಂತ ರಾಮನಗರ ಕೂಡ ಅನ್ಲಾಕ್ ಆಗ್ತಾ ಇದೆ ರಾಮನಗರದಲ್ಲಿ ಜಿಮ್ಗಳು ಕೂಡ ಶುರುವಾಗಿರುವಂಥದ್ದು ಇಂದು ಬೆಳಗ್ಗೆಯಿಂದಲೇ ಜಿಮ್ನಲ್ಲಿ ವರ್ಕೌಟ್ ಆರಂಭವಾಗಿದ್ದಾವೆ ಜಿಮ್ನಲ್ಲಿ ಶೇಕಡಾ 50ರಷ್ಟು ಜನರಿಗೆ ಮಾತ್ರ ಅವಕಾಶ ಇರುವಂಥದ್ದು
ಎಸಿಯನ್ನ ಬಳಸಂಗಿಲ್ಲ ಆಗಾಗ ಸ್ಯಾನಿಟೈಸ್ ಅನ್ನ ಮಾಡಬೇಕು ಅನ್ನುವಂತದ್ದು ಮಾರ್ಗಸೂಚಿಯಲ್ಲಿ ಉಲ್ಲೇಖ ಆಗಿದೆ ಯಾವ ರೀತಿಯಾಗಿ ಅಲ್ಲಿ ಕ್ಲೀನಿಂಗ್ ಸ್ಯಾನಿಟೈಸೇಷನ್ ಅನ್ನ ಮಾಡ್ತಾರೆ ಏನೋ ಗೊತ್ತಿಲ್ಲ ಬಟ್ ಪರ್ಮಿಷನ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಜಿಮ್ಗಳ ಮಾಲೀಕರಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಪರಿಸ್ಥಿತಿ 50% ಅಷ್ಟು ಅಲ್ಲೂ ಕೂಡ ಅವಕಾಶ ನೀಡಲಾಗಿರುವಂತದ್ದು ಕೂತು ತಿನ್ನಲಿಕ್ಕೋಸ್ಕರ ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್